184ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಇಂದು 184ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ದೀಪ ಬೆಳಗಿಸುವುದರ ಮೂಲಕ ಮತ್ತು ಕ್ಯಾಮೆರಾದಿಂದ ಫೋಟೋ ತೆಗೆಯುವುದರ ಮೂಲಕ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಹಾಗೂ ಜನಪ್ರಿಯ ಶಾಸಕರಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಇಂದ 2006ರಲ್ಲಿ ಈ ಒಂದು ಸಂಘದ ಸ್ಥಾಪನೆಯನ್ನ ಮಾಡಿಕೊಂಡು ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಎಲ್ಲರೂ ಕೂಡಿಕೊಂಡು ನಾವೆಲ್ಲ ಒಂದೇ ಕುಟುಂಬಸ್ಥರು ಎಂದು ಈ ಸಂಘವನ್ನ ನಡೆಸಿಕೊಂಡು ಬಂದಿರುತ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ರಾಮದುರ್ಗ ನಮಗೆ ರಾಮದುರ್ಗದಲ್ಲಿ ಅಸೋಸಿಯೇಷನ್ ಸಭೆ ಹಾಗೂ ಕಾರ್ಯಕ್ರಮ ನಡೆಸಲು ನಮಗೆ ಇಲ್ಲಿ ಯಾವುದೇ ಒಂದು ಸಭಾಭವನ ಇಲ್ಲ, ನಮಗೆ ಒಂದು ಸಭಾಭವನ ಬೇಕು ಎಂದು ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಹಾಗೂ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಅಶೋಕ್ ಪಟ್ಟಣ್ ಅವರಿಗೆ ತಮ್ಮದೊಂದು ಬೇಡಿಕೆ ಇಟ್ಟು ಮನವಿಯನ್ನ ಸಲ್ಲಿಸಿದರು. ನಂತರ ಮಾತನಾಡಿದ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಹಾಗೂ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಅಶೋಕ್ ಪಟ್ಟಣ್ ಅವರು ರಾಮದುರ್ಗ ತಾಲೂಕಿನ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅವರ ಬೇಡಿಕೆಗಳು ಆದಷ್ಟು ಬೇಗನೆ ನಾನು ಈಡೇರಿಸುತ್ತೇನೆ. ಆ ಜಾತಿಯ ಸಂಬಂಧಪಟ್ಟ ದಾಖಲೆಗಳು ನನಗೆ ಕೊಡಿ, ನಾನು ಪುರಸಭೆಗೆ ವಿಚಾರಣೆ ಮಾಡಿ ನಿಮಗೆ ಸರಿ ಮಾಡಿಸಿಕೊಡುತ್ತೇನೆ ಎಂದು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಧಾರವಾಹಿಯಲ್ಲಿ ನಟನೆ ನಡೆಸಿದಂತಹ ಕುಮಾರಿಯರಿಗೆ ಹಾಗೂ ಹಿರಿಯ ಪತ್ರಕರ್ತರಿಗೆ, ಪತ್ರಿಕೆ ಹಂಚಿಕೆದಾರರಿಗೆ ಹಾಗೂ ಛಾಯಾಗ್ರಾಹಕರಿಗೆ ಮತ್ತು ಕ್ರೀಡಾಕೂಟ ಹಾಗೂ ಸಂಗೀತ ಶಾಲೆ ಹಾಗೂ ಪ್ರಥಮ ಸ್ಥಾನ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಇನ್ನು ಅನೇಕರಿಗೆ ಈ ಕಾರ್ಯಕ್ರಮದಲ್ಲಿ ರಾಮದುರ್ಗ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಸಂಘದ ವತಿಯಿಂದ ಸನ್ಮಾನ ಮಾಡಲಾಯಿತು. ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಅವರು ಒಂದು ಕಾರ್ಯಕ್ರಮ ಮಾಡಿದ್ವಿ 184ನೇ ಛಾಯಾಗ್ರಾಹಕರ ದಿನ ಅಂತ ಹೇಳಿ, ಅದು ಇದೇ ಫಸ್ಟ್ ಟೈಮ್ ಅಂತ ಕಾಣುತ್ತೆ ರಾಮದುರ್ಗದಲ್ಲಿ ಮಾಡ್ತಾ ಇರೋದು ಅಂತ ನನಗೆ ಅನಿಸಿಕೆ. ಪ್ರತಿ ವರ್ಷ ನೀವು ಮಾಡಿ ಎಲ್ಲ ಸಂಘಟಿತರಾಗ್ತಾ ಇದ್ದೀರಾ ಅಂತ ನನಗೆ ಭಾಳ ಸಂತೋಷ ಆಗಿದೆ. ಮತ್ತು ಈ ಫೋಟೋಗ್ರಾಫರ್ ಎಷ್ಟು ಮುಖ್ಯ ಅಂದರೆ, ನಾವು ಬೇಕಾದ್ರೆ ಹೀರೋ ಅಂತ ಬೇಕಾದ್ರೆ ತೋರಿಸ್ತೀರಾ, ವಿಲನ್ ಅಂತ ಬೇಕಾದ್ರೆ ತೋರಿಸ್ತೀರಾ. ಹೊಸ ಟೆಕ್ನಾಲಜಿ ಪ್ರಕಾರ ನಾನು ಎಷ್ಟೋ ಸರಿ ಈ ಬ್ಯಾನರ್ಸ್ ಮಾಡೋಕ್ಕೆ ನೋಡ್ತಾ ಇರ್ತೀನಿ, ಬ್ಯಾನರ್ ಕಂಪ್ನಿಯಲ್ಲಿ ನನ್ನ ತಲೆಗೆ ಯಾರೋ ಸಿದ್ದರಾಮಯ್ಯ ತಲೆ ಹಾಕಿಬಿಡ್ತೀರಿ, ಸಿದ್ದರಾಮಯ್ಯ ತಲೆ ನನಗೆ ಹಾಕಿಬಿಡ್ತೀನಿ, ಅವ್ರ ಜೊಬ್ಬ ಹಾಕ್ಯಾರ ತೋತ್ರ, ನನ್ನ ತೋತ್ರ ಹಾಕೋದಲ್ಲ, ನನ್ನ ತೋತ್ರದ ಹಾಕಿಬಿಡ್ತೀನಿ, ನಾನು ನನಗೆ ಹಾಕ್ಸಿರಿ ಇದ್ಯಾವ ತೋತ್ರ ಹಾಕೊಂಡು ಫೋಟೋ ಇಡ್ಸ್ಕೊಂಡಪ್ಪ ಅಂತಾರೆ. ಹಂಗೆ ಆ ಥರ ಹೊಸ ಟೆಕ್ನಾಲಜಿ ಬಂದಿದೆ. ಅದನ್ನು ತಾವೆಲ್ಲ ಹೊಸ ಟೆಕ್ನಾಲಜಿನ ಒಳ್ಳೆಯದಕ್ಕೆ ಉಪಯೋಗಿಸ್ರಿ, ಕೆಟ್ಟದಕ್ಕೆ ಉಪಯೋಗಿಸೋಕೆ ಹೋಗ್ಬಿಡಿ ದಯವಿಟ್ಟು. ಭಾಳ ವಿಕಾರವಾಗಿ ಕಾಣ್ತದೆ, ನಾನು ತೋತ್ರ ಹಾಕಿ ಫೋಟೋ ಹಾಕಿದ್ರೆ ಹೆಂಗೆ ಕಾಣ್ತೀನಪ್ಪ ಅಂತ ಇವ್ರಿಗೆಲ್ಲ ತಲೆ ಕೆಟ್ಟದ್ದು ತೋತ್ರ ಹಾಕಿದ್ರೆ ಅಂತೀನಿ. ಆಮೇಲೆ ಹಾಗೆ ನಾವೆಲ್ಲ ಭಾಳ ಎಲ್ಲ ವಿಚಾರ ಬರ್ತೇವೆ, ನಿಮ್ಗೆ ಫೋಟೋ ಬೇಕೇ ಬೇಕು, ಐ ಡಿ ಕಾರ್ಡ್ ಆಗಲಿ ಯಾವುದಕ್ಕೆ ಆಗಲಿ, ಯಾವುದೇ ಕಾರ್ಯಕ್ರಮಕ್ಕೆ ನೀವೆಲ್ಲ ಫೋಟೋ ಹೊಡೆದಿರೋದು ನಾಳೆ ಪೇಪರ್ ಬಂದರೆ ಎಲ್ಲ ನೋಡ್ತಾರೆ, ಇಲ್ಲ ನೋಡೋದೇ ಇಲ್ಲ. ಭಾಳ ಇಂಪಾರ್ಟೆಂಟು ನಮಗೆ ರಾಜಕಾರಣಿಗಳಂತೂ ಭಾಳ ಇಂಪಾರ್ಟೆಂಟ್. ಫೋಟೋ ಮಾತ್ರ ಯಾವುದೇ ಕಾರ್ಯಕ್ರಮ ಆಗಲಿ ಫೋಟೋಗಳು ಬಂದು ನೀವೆಲ್ಲ ಪ್ರೆಸ್ನಾಗ ಹಾಕಿ ಟಿ ವಿನಲ್ಲಿ ತೋರಿಸಿದ್ರೆ ನಮ್ಗೆ ಅದೊಂಥರ ಗೌರವ ಇದ್ದಂಗೆ, ನಮ್ಮ ಒಂಥರ ಪಾಪ್ಯುಲಾರಿಟಿ ಇದ್ದಂಗೆ. ಅದರಿಂದ ತಾವೆಲ್ಲ ತಮಗೆ ಈಗ ನಿಮ್ಮ ಇದರ ಭಾಷಣ ಹೇಳಿದೆ, ಈಗ ನಮಗೊಂದು ಜಾಗ ಬೇಕು ಅಂತ ಹೇಳಿ ಅದು ಯಾವುದೋ ಜಾಗ ಗುರ್ಸಿ ಮಾಡಿದ್ದೇನೆ ಅಂತ ಹೇಳಿದ್ರು, ಅದು ಯಾವ ಜಾಗ ಅಂತ ನೋಡ್ತೀನಿ, ಮೊದಲು ಮುನ್ಸಿಪಾಲ್ಟಿಯವ್ರು ಕೇಳ್ತೀನಿ ಗೌರ್ಮೆಂಟ್ ಜಾಗನ ಅಂತ ಕೇಳಿ. ಅಕಸ್ಮಾತ್ ಗೌರ್ಮೆಂಟ್ ಜಾಗನ ಇದ್ದರೆ ಅದನ್ನು ಒಂದು ನಿಮ್ಗೆ ಸ್ಟುಡಿಯೋ ಮಾಡೋಕ್ಕೆ ಒಂದು ಅನುಕೂಲ ಮಾಡ್ಕೊಳ್ಳೋಕೆ ನಾನು ಪ್ರಾಮಾಣಿಕ ಸಹಾಯ ಮಾಡ್ತೀನಿ. ಮತ್ತು ಬಡ ಛಾಯಾಗ್ರಾಹಕರಿಗೆ ಸರ್ಕಾರದ ಏನೇನು ಸೌಲಭ್ಯ ಕೂಡ ಅದನ್ನು ಕೂಡ ಕ್ಯಾಮರಾ ತಗೊಳಕ್ಕಾಗಲಿ ಬೇರೆ ಏನಕ್ಕೆ. ಈ ಸಂದರ್ಭದಲ್ಲಿ ತಾಲೂಕು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ಶಿವರಾಜ್ ಹಿರೇಮಠ್ ಹಾಗೂ ರಾಮದುರ್ಗ ಠಾಣೆಯ ಪಿಎಸ್ಐ ಸುನಿಲ್ ಕುಮಾರ್ ನಾಯಕ್, ಬಸವರಾಜ ರಾಮಣ್ಣ, ಮಂಜುನಾಥ್ ದೊಡ್ಡಮನಿ ಹಾಗೂ ತಾಲೂಕಿನ ಛಾಯಾಗ್ರಾಹಕರು ಹಾಗೂ ವಿಡಿಯೋಗ್ರಾಫರ್ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested,